ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಟೈಮ್ ಕನ್ನಡ. ನಾನು ಯಶಸ್ವಿನಿ ಗೌಡ. ದಿನದ ಪ್ರಮುಖ ಸುದ್ದಿಗಳನ್ನ ನೋಡೋಣ, ಬನ್ನಿ. ಮೊದಲಿಗೆ ಹೆಡ್ಲೈನ್ಸ್. ಉಜ್ಬೇಕಿಸ್ತಾನಕ್ಕೆ ಪ್ರಧಾನಿ ಮೋದಿ ಹಾಗೂ ರಷ್ಯಾ ಅಧ್ಯಕ್ಷ ಪುಟಿನ್ ಮತ್ತು ಚೀನಾ ಅಧ್ಯಕ್ಷ ಶಿ ಜಿಂಗ್ ಪಿಂಗ್ ಜೊತೆಗೆ ಮಾತುಕತೆ ಸಾಧ್ಯತೆ. ಅತಿವೃಷ್ಟಿ ಪರಿಹಾರಕ್ಕೆ 600 ಕೋಟಿ ಬಿಡುಗಡೆ. ಮಳೆಯಿಂದ ಸ್ಮಾರ್ಟ್ ಸಿಟಿ ಬಣ್ಣ ಬಯಲು. 299 ಕಾಮಗಾರಿಗಳಿನ್ನೂ ಟೇಕ್ ಆಫ್ ಆಗಿಲ್ಲ. ಎಸ್ಸಿ ಎಸ್ಟಿ ನೌಕರರ ಬಡ್ತಿ ಮೀಸಲಾತಿ ರದ್ದುಗೊಳಿಸಿದರೆ ಅಶಾಂತಿಗೆ ಕಾರಣವಾಗಬಹುದು, ಸುಪ್ರೀಂ ಕೋರ್ಟ್ಗೆ ಕೇಂದ್ರ ಸರ್ಕಾರ ತಿಳಿಸಿದೆ. ಜ್ಞಾನವಾಪಿ ಪ್ರಕರಣ. 1993 ಮಸೀದಿ ಆವರಣದಲ್ಲಿ ಪೂಜೆ ನಡೆಯುತ್ತಿದ್ದ ಬಗ್ಗೆ ಸಾಕ್ಷ್ಯ ನೀಡಿ, ಕೋರ್ಟ್ ನಿರ್ದೇಶನ. ಜಮ್ಮು ಕಾಶ್ಮೀರದಲ್ಲಿ ನೇಮಕಾತಿ ಹಗರಣ. ಬೆಂಗಳೂರು ಸೇರಿ ದೇಶದ ಹಲವೆಡೆ ಸಿಬಿಐ ದಾಳಿ. ಆರ್ಥಿಕ ಬಿಕ್ಕಟ್ಟಿನ ನಡುವೆಯೂ ಕೇರಳ ಸಿಎಂ ಸಚಿವರಿಂದ ಸರಣಿ ಯುರೋಪ್ ಪ್ರವಾಸ. ಮಕ್ಕಳ ಕಳ್ಳರು ಎಂದು ಶಂಕಿಸಿ 4 ಸಾಧುಗಳ ಮೇಲೆ ಹಲ್ಲೆ. ಏನಿದು ಕ್ರೂರತೆ? ಮಗು ಮೇಲೆ ಬಸ್ ಡ್ರೈವರ್ ಅತ್ಯಾಚಾರ ಎಸಗುತ್ತಿದ್ದರೂ ನೋಡುತ್ತಾ ನಿಂತ ಮಹಿಳೆ. ಇದು ನನ್ನ ಪ್ರಾಪರ್ಟಿ, ಸರ್ಕಾರದ ಆಸ್ತಿಯಲ್ಲ ಎಂದ ನಲ್ಪಾಡ್ ಅಕಾಡೆಮಿ ಒತ್ತುವರಿ ತೆರವಿಗೆ ಹ್ಯಾರಿಸ್ ವಿರೋಧ. ನನಗೆ ಬಿಗ್ ಬಾಸ್ ಮನೆ ವೇಶ್ಯಾಗೃಹದಂತೆ ಕಾಣುತ್ತಿದೆ ಎಂದ ರಾಜಕೀಯ ಮುಖಂಡ. ಟೀಂ ಇಂಡಿಯಾ ಸೋಲಿಗೆ ಕಾರಣ ಪತ್ತೆ ಹಚ್ಚಿದ ಬಿಸಿಸಿಐ. ಇದಾಗಿತ್ತು ಇವತ್ತಿನ ಹೆಡ್ಲೈನ್ಸ್. ದಿನನಿತ್ಯದ ಸುಧಾರಣೆಗಾಗಿ ನೋಡ್ತಾರೆ ನ್ಯೂಸ್ ಟೈಮ್ ಕನ್ನಡ. ನಾನು ಯಶಸ್ವಿನಿ ಗೌಡ.